ನಾನು ಮೊದಲೇದಾಗಿ ಮುಖ್ಯಮಂತ್ರಿಗಳನ್ನು ಅಭಿನಂದಿಸುತ್ತೇನೆ. ಇದಕ್ಕೆ ಕಾರಣ ಏನು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅತ್ಯಂತ ಹದಗೆಟ್ಟ ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಹಲವಾರು ಕಾರಣಗಳಿವೆ. ಯೋಜನೆಗಳನ್ನು ಹಣ ಎಷ್ಟಿದೆ ಅಷ್ಟು ಮಾಡದೆ ಹೆಚ್ಚೆಚ್ಚಾಗಿ ಅನುಮೋದನೆ ನೀಡಿದ್ದು, ಆರ್ಥಿಕ ಸಿಸ್ತನ್ನು ತದ್ದುಕೊಳ್ಳಲಿಲ್ಲ, ಕೇಂದ್ರ ಸರ್ಕಾರದ ಅಸಹಕಾರ, 15ನೇ ಹಣಕಾಸಿನ ಆಯೋಗದ ಅನ್ಯಾಯ, ಇವೆಲ್ಲದರಿಂದ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದ್ರೂ ಕೂಡ ಅದನ್ನು ಪ್ರತಿಭಟನೆ ಮಾಡಲಿಲ್ಲ. ಬಹಳ ದೊಡ್ಡ ಅವಕಾಶ ಇತ್ತು ರಾಜ್ಯ ಸರ್ಕಾರಕ್ಕೆ. ಫಸ್ಟ್ ಟೈಮ್ 15 ಫೈನಾನ್ಸ್ ಕಮಿಷನ್ ಕೇವಲ 1 ವರ್ಷಕ್ಕೆ ಮಾತ್ರ ವರದಿಯನ್ನು ನೀಡಿದ್ರು. ಇದನ್ನು ಯಡಿಯೂರಪ್ಪ ಆಗಲಿ ಬೊಮ್ಮಾಯಿಯವರಾಗಲಿ ಪ್ರತಿಭಟನೆ ಮಾಡಿದ್ರಿಂದ ಇವತ್ತು ರಾಜ್ಯಕ್ಕೆ ಸತತವಾಗಿ ಅನ್ಯಾಯ ಆಗ್ತದೆ. ಇದರಿಂದ ಆರ್ಥಿಕ ಸ್ಥಿತಿ ಅದಗೆಟ್ಟು ಹೋಗಿದೆ. ಅದನ್ನು ಸುಸ್ಥಿತಿಗೆ ತರಿಸುವಲ್ಲಿ ಬಹಳ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಹರಸಾಹಸಪಟ್ಟು ಮಾಡ್ತಾ ಇದ್ದಾರೆ. ಬಹುತೇಕ ಒಂದು 6-8 ತಿಂಗಳೊಳಗಾಗಿ ಮತ್ತೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಾದ ದಾರಿಯಲ್ಲಿ ಬರ್ತದೆ. ಅದಕ್ಕೆ ನಾನು ಅವರನ್ನ ಅಭಿನಂದಿಸುತ್ತೇನೆ. ಮತ್ತು ಎರಡನೇದಾಗಿ, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 3,09,000 ಕೋಟಿಗೆ ಟೋಟಲ್ ಆಯವ್ಯಯವನ್ನು ನೀಡಿದ್ರು. ಈ ಪರಿಷ್ಕೃತ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಹೆಚ್ಚು ಕೆಲವು ಸ್ಟೇಟ್ ಓನ್ ಟ್ಯಾಕ್ಸ್, ಆ ರಾಜ್ಯದ ಸ್ವಯಂ ತೆರಿಗೆಗಳನ್ನು, ಅದರ ಉದಾಹರಣೆಗೆ ಮೋಟರ್ ವಾಹನ ಮತ್ತು ಇದರಲ್ಲಿ ಎಕ್ಸೈಸ್ನಲ್ಲಿ ಸ್ವಲ್ಪ ಹಣವನ್ನು ಹೆಚ್ಚು ಸಂಗ್ರಹಣೆ ಮಾಡೋದ್ರ ಮೂಲಕ ಜನತೆಗೆ ಈ ವರ್ಷದ ಪರಿಷ್ಕೃತ ಬಜೆಟ್ಟು 3,27,000 ಕೋಟಿ ಬಜೆಟ್ ಆಗ್ತಾ ಇದೆ. ಅಂದರೆ ಬೊಮ್ಮಾಯಿ ಅವರಿಗಿಂತ 18,567 ಕೋಟಿ ರೂಪಾಯಿ ಹೆಚ್ಚು ವೆಚ್ಚವನ್ನು ನಾವು ಇವತ್ತು ಜನತೆಗೆ ನೀಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ 5 ಪ್ರಮುಖ ಯೋಜನೆಗಳು, ಬಹುತೇಕ ಇದು ರಾಷ್ಟ್ರದ ಯಾವ ರಾಜ್ಯದಲ್ಲೂ ಇಲ್ಲ. ಇದಕ್ಕೆ ಅಂದರೆ ಒಂದು 2-3 ಯೋಜನೆಗಳಿದ್ದಾವೆ, ತಮಿಳುನಾಡು, ಪಂಜಾಬ್, ದೆಹಲಿಯಲ್ಲಿ ಸಾರಿಗೆ, ಹೆಣ್ಮಕ್ಕಳಿಗೆ ಸಾರಿಗೆ ಫ್ರೀ ಇದೆ ಆ ರಾಜ್ಯದಲ್ಲಿ. ಬಿಜೆಪಿ ಸರ್ಕಾರ ಎಲ್ಲಿದೆ ರಾಷ್ಟ್ರದಲ್ಲಿ, ಎಲ್ಲಿಯೂ ಕೂಡ ಜನರಿಗೆ ಅನುಕೂಲವಾಗುವಂಥ ಯೋಜನೆಗಳು, ನೇರವಾಗಿ ಅನುಕೂಲವಾಗುವಂಥ ಯೋಜನೆಗಳನ್ನು ಬಿಜೆಪಿ ಯಾವ ರಾಜ್ಯದಲ್ಲೂ ನೀಡಿಲ್ಲ. ಇಡೀ ರಾಷ್ಟ್ರದಲ್ಲಿಯೇ ಯುವಕರಿಗೆ, ಮಹಿಳೆಯರಿಗೆ, ಬಡವರಿಗೆ ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನು ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೇನೆ.